प्रीतिया एसएसएलसी विद्यार्थी तावेल्ल एग्जाम रेडी आगता अंत अनिस्ता इदे कालावकाश बहळष्टु इल्ल तमगे ईगागले परीक्षा वेळापत्रिके गोत्तागिदे ಇನ್ನ ಬಹಳಷ್ಟು ಸಮಯ ಉಳಿದಿಲ್ಲ ಇನ್ನ ಹಾರ್ಡ್ ವರ್ಕ್ ಮಾಡೋದು ಬಿಟ್ಟು ನೀವು ಈಗ ಸ್ಮಾರ್ಟ್ ವರ್ಕ್ ಮಾಡಬೇಕಾಗಿದೆ ಆದ್ದರಿಂದ ಈಗ ಆದಷ್ಟು ನಾವೇನು ಮಾಡೋಣ ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಓದಿವಿ ಅಂತಂದರೆ ನಿಮಗೇನಾಗುತ್ತೆ ಅಂದರೆ ಹೆಚ್ಚು ಪ್ರಾಕ್ಟೀಸ್ ಆಗುತ್ತೆ ಈಗ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ದಿನ ಬಿಡಿಸೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 40 ಪ್ರಶ್ನೆಗಳನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಈಗಾಗಲೇ ನಾನು 10ಕ್ಕಿಂತ ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನನ್ನ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ತಾವುಗಳು ಏನು ಮಾಡ್ರಿ ಅಂದರೆ ಅವುಗಳನ್ನು ಬಳಕೆ ಮಾಡಿಕೊಂಡು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ ಕೇವಲ ನೀವು ಇದನ್ನು ವಿಡಿಯೋ ನೋಡೋದ್ರಿಂದನೂ ಇದಾಗಲ್ಲ ಬೇಕಾದರೆ ನೀವು ಊಟ ಮಾಡುವಾಗ ಏನು ಮಾಡ್ಬೋದು ಅಂದರೆ ಅದನ್ನು ಹಚ್ಚಿ ಕೂತ್ಕೊಂಡ್ರಿ ಅಂದರೆ ಆ ಒಂದು ಧ್ವನಿ ಕೇಳೋದ್ರಿಂದ ಆ ಪ್ರಶ್ನೆಗೆ ಉತ್ತರ ಹೇಗಿದೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ನೀವೇನು ಮಾಡಿ ಅಂತಂದರೆ ಸಮಯದ ಸದ್ಬಳಕೆ ಮಾಡ್ಕೊಳ್ತಾನೆ ಏನು ಮಾಡಿರಿ ಯಾವುದೇ ಸಮಯವನ್ನು ವೇಸ್ಟ್ ಮಾಡದೆ ಆದಷ್ಟು ಇನ್ನೂ ಒಂದು 18 ದಿನಗಳ ಕಾಲ ಆದಷ್ಟು ಹೆಚ್ಚು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಆಮ್ಲಗಳ ಪಿ ಎಚ್ ಮೌಲ್ಯ 2:7 7ಕ್ಕಿಂತ ಕಡಿಮೆ 7ಕ್ಕಿಂತ ಹೆಚ್ಚು ಇಲ್ಲಿ ನಿಮಗೆ ಕಾಲಾವಕಾಶ ನೀಡ್ತಾ ಇದ್ದೀನಿ ಸ್ವಲ್ಪ ಯೋಚನೆ ಮಾಡಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಹೇಳಿ ಗೆಸ್ ಮಾಡಿ ಬರೆದಿಟ್ಟುಕೊಳ್ಳಿ ಇದಕ್ಕಿರುವ ಸರಿಯಾದ ಉತ್ತರ 7ಕ್ಕಿಂತ ಕಡಿಮೆಯಾಗುತ್ತೆ ಎರಡನೇ ಪ್ರಶ್ನೆ ನೋಡಿ ಪದಕಗಳ ತಯಾರಿಕೆಯಲ್ಲಿ ಬಳಸುವ ಮಿಶ್ರ ಲೋಹದ ಘಟಕಗಳು ಯಾವ್ಯಾವು ಸಿಯು ಮತ್ತು ZN ಸಿಯು ಮತ್ತು SN FE ಮತ್ತು C PB ಮತ್ತು SN ಇವುಗಳಿಗೆ ಆಯ್ಕೆಗಳನ್ನು ಗುರುತಿಸಿ ಇದಕ್ಕಿರುವ ಸರಿಯಾದ ಉತ್ತರ ಸಿಯು ಮತ್ತು SN ಆಗುತ್ತೆ ಈಗ ಮುಂದಿನ ಪ್ರಶ್ನೆ ನೋಡಿ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಕೆಯಾಗುವ ಕ್ರಿಯಾವರ್ಧಕ ಹಾಗೂ ಅನಿಲ ಸೋಡಿಯಂ ನಿಕಲ ನಿಕಲ್ ಪೆಲಿಡಿಯಂ ನಿಕಲ್ ಹೈಡ್ರೋಜನ್ ಹೈಡ್ರೋಜನ್ ಪೆಲಿಡಿಯಂ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಆಯ್ಕೆ ನಿಕಲ್ ಮತ್ತು ಪೆಲಿಡಿಯಂ ಆಗುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಅಂತಃಸ್ರಾವಕ ಗ್ರಂಥಿಗಳು ಜೋಡಿಯಾಗಿಲ್ಲ ಅಡ್ರಿನಾಲಿನ್ ಅಡ್ರಿನಾಲ್ ವೃಷಣ ಅಂಡಾಶಯ ಪಿಟ್ಯುಟರಿ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಪಿಟ್ಯುಟರಿ ಐದನೇ ಪ್ರಶ್ನೆ ನೋಡಿರಿ ಶಲಾಕೆ ಒಳಗೊಂಡಿರುವ ಭಾಗಗಳು ಶಲಕಾಗ್ರ ಶಲಕಾನಳಿಕೆ ಮತ್ತು ಪರಾಗಕೋಶ ಶಲಕಾಗ್ರ ಶಲಾಕನಳಿಕೆ ಮತ್ತು ಪುಷ್ಪದಳ ಪರಾಗಕೋಶ ತಂತು ಮತ್ತು ಅಂಡಾಶಯ ಶಲಕಾಗ್ರ ಶಲಾಕನಳಿಕೆ ಮತ್ತು ಅಂಡಾಶಯ ಪ್ರಶ್ನೆಗೆ ಉತ್ತರವನ್ನು ಗೆಸ್ ಮಾಡಿರಿ ಅಂತ ತಿಳ್ಕೊತಾ ಇದ್ದೀನಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಶಲಕಾಗ್ರ ಶಲಾಕನಳಿಕೆ ಮತ್ತು ಅಂಡಾಶಯ ಆಗುತ್ತೆ ಇನ್ನು ಆರನೇ ಪ್ರಶ್ನೆ ನೋಡಿ ಎರಡನೇ ಆವರ್ತದಲ್ಲಿ ಇರುವ 0 ವೆಲೆನ್ಸಿ ಹೊಂದಿರುವ ಧಾತು ಬೋರಾನ್ ನೈಟ್ರೋಜನ್ ಹೀಲಿಯಂ ನಿಯಾನ್ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಉತ್ತರ ನಿಯಾನ್ ಆಗಿದೆ ಏಳನೇ ಪ್ರಶ್ನೆ ರಕ್ತ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣ ನಿಯಂತ್ರಿಸುವ ಹಾರ್ಮೋನ್ ಆಗಿದ್ದು ಇದಕ್ಕೆ ಅಯೋಡಿನ್ ಅವಶ್ಯಕವಾಗಿದೆ ಯಾವುದು ಥೈರಾಕ್ಸಿನ್ ಅಡ್ರಿನಾಲಿನ್ ಪ್ಯಾರಥಾರ್ಮೋನ್ ಕಾರ್ಡಿಸೋನ್ ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಪ್ಯಾರಥಾರ್ಮೋನ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ನೋಡ್ರಿ ಲ್ಯುಕೋಸೈಟ್ಗಳು ಕೆಳಗಿನ ಯಾವುದರಲ್ಲಿ ಕಂಡುಬರುತ್ತವೆ ರಕ್ತ ದುಗ್ಧರಸ ಪ್ಲಾಸ್ಮಾ ಮೇಲಿನ ಎಲ್ಲವೂ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಮೇಲಿನ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಪೀನ ಹಾಗೂ ನಿಮ್ನ ಮಸೂರದ ವಕ್ರತಾ ತ್ರಿಜ್ಯ ಕಡಿಮೆ ಏಕೆಂದರೆ ತ್ರಿಜ್ಯ ಕಡಿಮೆ ಮಾಡಿದಾಗ ದೃಕ್ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹೆಚ್ಚಾಗುತ್ತದೆ ಯಾವುದೇ ಬದಲಾವಣೆ ಇಲ್ಲ ಪೀನದಲ್ಲಿ ಹೆಚ್ಚು ನಿಮ್ನದಲ್ಲಿ ಕಡಿಮೆ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತದೆ ಇನ್ನು ಹತ್ತನೇ ಪ್ರಶ್ನೆ ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು 5 ಸಮಭಾಗಗಳಾಗಿ ಕತ್ತರಿಸಿ
ಆ ಭಾಗಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಂಯೋಜನೆಯ ರೋಧ ಆದರೆ ಆರ್ ಬಾರ್ ಆರ್ ಡ್ಯಾಶ್ ಅನುಪಾತ ಎಷ್ಟಾಗುತ್ತೆ ಆಯ್ಕೆ ಎ 1/25 ಬಿ 1/5 ಸಿ 5 ಡಿ 25 ಆಯ್ಕೆಗಳನ್ನು ನೋಡಿ ನಿಮಗೆ ಇಲ್ಲಿ ಕಾಲಾವಕಾಶ ನೀಡ್ತಾ ಇದ್ದೀನಿ ಇದಕ್ಕಿರುವ ಸರಿಯಾದ ಉತ್ತರ ಡಿ 25 11ನೇ ಪ್ರಶ್ನೆ ಕಾಂತಕ್ಷೇತ್ರದ ದಿಕ್ಕಿಗೆ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುವ ವಾಹಕವನ್ನು ಇರಿಸಿದರೆ ಉಂಟಾಗುವ ಬಲವು ಕನಿಷ್ಠ ಗರಿಷ್ಠ ಶೂನ್ಯ ಮೇಲಿನ ಎಲ್ಲವು ನೋಡ್ರಿ ಪ್ರಶ್ನೆ ನೋಡ್ರಿ ಕಾಂತಕ್ಷೇತ್ರದ ದಿಕ್ಕಿಗೆ ಸಮಾಂತರವಾಗಿ ವಿದ್ಯುತ್ ಪ್ರವಹಿಸುವ ವಾಹಕವನ್ನು ಇರಿಸಿದರೆ ಉಂಟಾಗುವ ಬಲವು ಕನಿಷ್ಠ ಗರಿಷ್ಠ ಶೂನ್ಯ ಮೇಲಿನ ಎಲ್ಲವು ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವ ಸರಿಯಾದ ಉತ್ತರ ಶೂನ್ಯ 12ನೇ ಪ್ರಶ್ನೆ ನೋಡ್ರಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಬಳಸುವ ಇಂಧನ ನೀರು ಸೂರ್ಯ ಯುರೇನಿಯಂ ಪಳೆಯುಳಿಕೆ ಇಂಧನ ಆಯ್ಕೆಗಳನ್ನು ನೋಡಿ ಇದಕ್ಕಿರುವ ಸರಿಯಾದ ಉತ್ತರ ಪಳೆಯುಳಿಕೆ ಇಂಧನವಾಗುತ್ತದೆ 13ನೇ ಪ್ರಶ್ನೆ ಕೆಳಗಿನ ಯಾವ ಧಾತು ಓಜೋನ್ ಪದರ ಕ್ಷೀಣಿಸಲು ಕಾರಣವಲ್ಲ ಕ್ಲೋರಿನ್ ಫ್ಲೋರಿನ್ ಕಾರ್ಬನ್ ಬ್ರೋಮಿನ್ ನೋಡಿ ಮಕ್ಕಳೇ ಇಲ್ಲಿ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಓಜೋನ್ ಪದರ ಕ್ಷೀಣಿಸಲು ಕಾರಣವಲ್ಲ ಅಂತ ಹೇಳಿದ್ದಾರೆ ಕಾರಣ ಅಂತಲ್ಲ ಕಾರಣವಲ್ಲ ಅಂದಾಗ ಆಯ್ಕೆಗಳನ್ನು ನೋಡಿ ಇದಕ್ಕಿರುವ ಸರಿಯಾದ ಉತ್ತರ ಆಯ್ಕೆ ಎ ಆಗಿದೆ ಮಾರ್ಚ್ 22 ರಂದು ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನನ ವಿಶ್ವ ಜಲ ದಿನನ ವಿಶ್ವ ಅರಣ್ಯ ದಿನನ ವಿಶ್ವ ಓಜೋನ್ ದಿನನ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಏನಾಗುತ್ತೆ ಅಂತಂದರೆ ವಿಶ್ವ ಜಲ ದಿನ ಇದು ಬಿ ಆಯ್ಕೆ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ 15ನೇ ಪ್ರಶ್ನೆ ಹಲ್ಲಿನ ಎನಾಮಲ್ನಲ್ಲಿ ಇರುವ ಕ್ಯಾಲ್ಶಿಯಂ ಫಾಸ್ಫೇಟ್ ಸವೆತವಾಗುವ ಮಾಧ್ಯಮ ಆಮ್ಲೀಯ ದುರ್ಬಲ ಪ್ರತ್ಯಾಮ್ಲೀಯನ ಪ್ರಬಲ ಪ್ರತ್ಯಾಮ್ಲೀಯನ ತಟಸ್ಥನ ಆಯ್ಕೆಗಳನ್ನು ನೋಡಿ ಸರಿಯಾಗಿ ಉತ್ತರಿಸಿ ಹಲ್ಲಿನ ಎನಾಮಲ್ನಲ್ಲಿ ಇರುವ ಕ್ಯಾಲ್ಶಿಯಂ ಫಾಸ್ಫೇಟ್ ಸವೆತವಾಗುವ ಮಾಧ್ಯಮ ಆಯ್ಕೆಗಳನ್ನು ನೋಡಿದಾಗ ಇದಕ್ಕಿರುವ ಸರಿಯಾದ ಆಯ್ಕೆ ಆಮ್ಲೀಯ ಇನ್ನು ಆಕ್ಸಿಜನ್ ಪರಮಾಣುವಿನ ಸರಿಯಾದ ಚುಕ್ಕೆ ರಚನೆ ಆಯ್ಕೆಗಳನ್ನು ನೋಡಿಕೊಳ್ಳಿ ಇದಕ್ಕಿರುವ ಸರಿಯಾದ ಚುಕ್ಕೆ ರಚನೆ ಯಾವುದಾಗುತ್ತೆ ಅಂದರೆ ಸಿ ಇನ್ನು 17ನೇ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಬಂಧ ಅಯಾನಿಕ್ ಬಂಧ ಸಹವೆಲೆನ್ಸಿ ಬಂಧ ಹೈಡ್ರೋಜನ್ ಬಂಧ ಲೋಹೀಯ ಬಂಧ ಆಯ್ಕೆಗಳನ್ನು ನೋಡಿ ಉತ್ತರ ಗೆಸ್ ಮಾಡಿಕೊಳ್ಳಿ ಇದಕ್ಕಿರುವ ಸರಿಯಾದ ಆಯ್ಕೆ ಸಹವೆಲೆನ್ಸಿ ಬಂಧ ಬಿ ಎ ಎಲ್ ಎಂ ಜಿ ಮತ್ತು ಕೆ ಬೋರಾನ್ ಅಲ್ಯೂಮಿನಿಯಂ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಧಾತುಗಳ ಲೋಹೀಯ ಗುಣವನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ನೋಡಿಕೊಳ್ಳ್ರಿ ಬಿ ಈಸ್ ಗ್ರೇಟರ್ ದೆನ್ ಎ ಎಲ್ ಈಸ್ ಗ್ರೇಟರ್ ದೆನ್ ಎಂ ಜಿ ಈಸ್ ಗ್ರೇಟರ್ ದೆನ್ ಕೆ ಅದೇ ರೀತಿ ಬಿ ಸಿ ಡಿ ಆಯ್ಕೆಗಳನ್ನು ನೋಡಿ ಇದಕ್ಕೆ ಸರಿಯಾದ ಉತ್ತರ ಗೆಸ್ ಮಾಡಿಕೊಳ್ಳಿ ಉತ್ತರ ಡಿ ಆಗಿದೆ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ನೋಡಿಕೊಳ್ಳ್ರಿ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ ಸರಿಯಲ್ಲ ತಪ್ಪಾಗಿದೆ ಪಿ ನೆಫ್ರಾನ್ ಮೂತ್ರಜನಕಾಂಗದ ಘಟಕ ಕ್ಯೂ ಕಿರುತಟ್ಟೆ ರಕ್ತ ಹೆಪ್ಪುಗಟ್ಟುವಿಕೆ ಆರ್ ಅಭಿಧಮನಿ ಶುದ್ಧ ರಕ್ತ ಸಾಗಾಣಿಕೆ ಎಸ್ ಫ್ಲೋಯಂ ಆಹಾರ ಸಾಗಾಣಿಕೆ ಆಯ್ಕೆಗಳನ್ನು ನೋಡಿ ಕಾಲಾವಕಾಶ ನೀಡ್ತಾ ಇದ್ದೀನಿ ಇದಕ್ಕಿರುವ ಸರಿಯಾದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆರ್ ಆಗಿದೆ ಅಂದರೆ ಯಾವ ಜೋಡಿ ತಪ್ಪಾಗಿದೆ ಅಂದರೆ ಅಭಿಧಮನಿ ಶುದ್ಧ ರಕ್ತ ಸಾಗಾಣಿಕೆ ಇನ್ನು 20ನೇ ಪ್ರಶ್ನೆ ಎರಡು ನರಕೋಶಗಳ ನಡುವಿನ ಸೂಕ್ಷ್ಮ ಅಂತರ ಡೆಂಡ್ರೈಟ್ ಸಂಸರ್ಗ ಆಕ್ಸಾನ್ ನರಾವೇಗ ಆಯ್ಕೆಗಳನ್ನು ನೋಡಿ ಉತ್ತರಿಸಿ ಇದಕ್ಕಿರುವ ಸರಿಯಾದ ಉತ್ತರ ಸಂಸರ್ಗ ಕೆಳಗಿನ ಯಾವುದು ದ್ವಿಲಿಂಗಿ ಸಸ್ಯವಾಗಿದೆ ಪಪ್ಪಾಯಿ ಕಲ್ಲಂಗಡಿ ದಾಸವಾಳ ಯಾವುದು ಅಲ್ಲ ಆಯ್ಕೆಗಳನ್ನು ನೋಡಿ ಉತ್ತರಿಸಿದಾಗ ಇದರ ಆಯ್ಕೆ ದಾಸವಾಳವಾಗುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಕೆಳಗಿನ ಯಾವುದು ಕಾರ್ಯಾನುರೂಪಿ ಅಂಗವಲ್ಲ
ನೋಡ್ರಿ, ಕ್ವಶನ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅಂಗವಲ್ಲ ಅಂತ ಹೇಳಿದ್ದಾರೆ, ಅಂಗ ಅಂತ ಕೇಳಿಲ್ಲ. ಪಕ್ಷಿಯ ರೆಕ್ಕೆ ಮತ್ತು ಚಿಟ್ಟೆಯ ರೆಕ್ಕೆ, ಮಾನವನ ಕೈ ಮತ್ತು ಕುದುರೆ ಕಾಲು, ಪಕ್ಷಿಯ ರೆಕ್ಕೆ ಮತ್ತು ಬಾವಲಿ ರೆಕ್ಕೆ, ಮೀನಿನ ಈಜು ರೆಕ್ಕೆ ಮತ್ತು ಚಿಟ್ಟೆ ರೆಕ್ಕೆ, ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ಪರೀಕ್ಷೆಯಲ್ಲಿ ನಿಮಗೆ ಕೇವಲ 40 ಪ್ರಶ್ನೆಗಳು ಬಿಡಿಸಲಿಕ್ಕೆ 1 ತಾಸು ಮಾತ್ರ ತಮಗೆ ಸಮಯಾವಕಾಶ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಆ ಒಂದು 40 ಪ್ರಶ್ನೆಗಳನ್ನು ಬಿಡಿಸಬೇಕಾಗುತ್ತೆ. ಇದಕ್ಕಿರುವ ಸರಿಯಾದ ಉತ್ತರ ಏನಾಗಿದೆ ಅಂದರೆ, ಮಾನವನ ಕೈ ಕುದುರೆ ಕಾಲು. 23ನೇ ಪ್ರಶ್ನೆ, ಕೆಳಗಿನ ಯಾವುದು ಪ್ರಭೇದೀಕರಣಕ್ಕೆ ಕಾರಣವಾದ ಅಂಶವಲ್ಲ? ವಂಶವಾಹಿ ಅರಿವು, ಅನುವಂಶೀಯ ದಿಕ್ಸೂಚಿ, ಪ್ರಾಕೃತಿಕ ವಿಕೋಪ, ಭೌಗೋಳಿಕ ಪ್ರದೇಶ ಬೇರ್ಪಡಿಸುವಿಕೆ, ಆಯ್ಕೆಗಳನ್ನು ನೋಡಿ ಉತ್ತರಿಸಿ. ಇದು ಏನಾಗುತ್ತೆ ಅಂದರೆ ಪ್ರಾಕೃತಿಕ ವಿಕೋಪ. 24ನೇ ಪ್ರಶ್ನೆ 24ನೇ ಪ್ರಶ್ನೆ ನೋಡಿ, ಒಂದು ಗೋಲಿಯ ಮೊಸರದ ದೃಕ್ ಸಾಮರ್ಥ್ಯ 0.25 ಆದರೆ ಅದರ ಸಂಗಮ ದೂರ, ಆಯ್ಕೆಗಳನ್ನು ನೋಡ್ರಿ. ಎ ಆಯ್ಕೆ, ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ, ಆಯ್ಕೆಗಳನ್ನು ನೋಡಿ ಇದಕ್ಕೆ ಉತ್ತರಿಸಿದಾಗ ಎಷ್ಟಾಗುತ್ತೆ ಅಂತಂದರೆ 4 ಮೀಟರ್, ಅಂದರೆ ಸಿ ಆಯ್ಕೆ ಆಗುತ್ತೆ. ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಏನು ಮಾಡಬೇಕಾಗುತ್ತೆ, 1/p ಅಂತಂದರೆ 1 ÷ −0.25, ಇದನ್ನು ಭಾಗಿಸಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದರೆ −4 ಮೀಟರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, 25ನೇ ಪ್ರಶ್ನೆ, 6 ಓಮ್ನ 2 ರೋಧಗಳನ್ನು ಸಮಾಂತರವಾಗಿ ಜೋಡಿಸಿ 6 ಓಮ್ ರೋಧದ ಮತ್ತೊಂದರ ರೋಧವನ್ನು ಸರಣಿಯಲ್ಲಿ ಜೋಡಿಸಿದರೆ ಅದರ ಒಟ್ಟು ರೋಧವೆಷ್ಟು? 9 ಓಮ್, 0 ಓಮ್, 1/9 ಓಮ್, 18 ಓಮ್, ನೋಡ್ಕೊಳ್ರಿ. ಇಲ್ಲಿ ಸೂತ್ರ ಏನಾಗುತ್ತೆ ಅಂತಂದರೆ 1 ÷ RP ಇಸ್ ಈಕ್ವಲ್ ಟು 1/6 + 1/6. ಇವುಗಳನ್ನು ಮಾಡಿಕೊಂಡಾಗ ಎಷ್ಟಾಗುತ್ತೆ ಅಂತಂದರೆ 2/6, 2 1s are 2, 2 3s ಅಂದರೆ 1/3 ಆಯಿತು. ನಿಮ್ಗೆ ಎಷ್ಟು ಸಿಕ್ತು ಆರ್ ಪಿ ಅಂತಂದರೆ, ಆರ್ ಪಿ ಎಷ್ಟು ಸಿಕ್ತು? 3 ಸಿಕ್ತು. ಅಂದಾಗ RS = 3 + 6 ಅಂದರೆ 9. ಇಲ್ಲಿ ಎಲ್ಲಿದೆ 9? ಎ ಆಯ್ಕೆ. ಗೃಹ ಬಳಕೆಯಲ್ಲಿ ಬಳಸುವ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಿಗೆ ಶಕ್ತಿ ಮಂಡಲದ ತಂತಿ ಸಾಮರ್ಥ್ಯ 15 ಆಂಪಿಯರ್, 5 ಆಂಪಿಯರ್, 25 ಆಂಪಿಯರ್, 50 ಆಂಪಿಯರ್, ಇವುಗಳ ಆಯ್ಕೆಗಳನ್ನು ನೋಡಿ. ಇದಕ್ಕಿರುವಂಥ ಸರಿಯಾದ ಉತ್ತರ 15 ಆಂಪಿಯರ್. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಸೌರ ಕುಕ್ಕರ್ನ ಭಾಗ, ಗಾಜಿನ ಮುಚ್ಚಳನ, ಕಪ್ಪು ಬಣ್ಣನ, ಸಮತಲ ದರ್ಪಣನ, ಮೇಲಿನ ಎಲ್ಲವು. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಸೌರ ಕುಕ್ಕರ್ನ ಭಾಗ ಯಾವ್ಯಾವ ಆಯ್ಕೆಗಳಾಗ್ತವೆ ನೋಡ್ಕೊಳ್ರಿ. ಇದಕ್ಕಿರುವ ಸರಿಯಾದ ಆಯ್ಕೆ ಗಾಜಿನ ಮುಚ್ಚಳ ಏನಾಗುತ್ತೆ, ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಇದು ಸೌರ ಕುಕ್ಕರ್ನ ಭಾಗವಾಗಿದೆ. 28ನೇ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆ ನೋಡಿ, ವನ್ಯಜೀವಿ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಸ್ಥಾಪಿಸಿದ ಪ್ರಶಸ್ತಿ, ಅಮೃತಾ ದೇವಿ ಬಿಷ್ಣೋಯಿ, ಮೇಧಾ ಪಾಟ್ಕರ್, ಎ.ಕೆ. ಬ್ಯಾನರ್ಜಿ, ಖೇಲ್ ರತ್ನ ಪ್ರಶಸ್ತಿ, ಆಯ್ಕೆಗಳನ್ನು ನೋಡಿ. ಇದಕ್ಕಿರುವಂತಹ ಸರಿಯಾದ ಆಯ್ಕೆ ಎ ಆಗಿದೆ. 29ನೇ ಪ್ರಶ್ನೆ, ಪ್ರಬಲ ವಿದ್ಯುತ್ ಪ್ರವಾಹ ಹರಿಸುವ ದ್ರಾವಣ, ಇಥೈಲ್ ಆಲ್ಕೋಹಾಲ್ ದ್ರಾವಣ, ಅಸಿಟಿಕ್ ಆಮ್ಲ ದ್ರಾವಣ, ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣ, ಇಥಲಿನ್ ದ್ರಾವಣ, ಆಯ್ಕೆಗಳನ್ನು ನೋಡಿ. ಸರಿಯಾಗಿ ಉತ್ತರವನ್ನು ಗೆಸ್ ಮಾಡಿಕೊಳ್ಳಿ. ಇದಕ್ಕಿರುವಂತಹ ಸರಿಯಾದ ಉತ್ತರ ಸಿ, ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣ. 30ನೇ ಪ್ರಶ್ನೆ, ನಮ್ಮ ಹಸ್ತದ ಮೇಲಿಟ್ಟಾಗ ಅತಿ ಸುಲಭವಾಗಿ ಕರಗುವ ಲೋಹಗಳು ಯಾವುವು? ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ, ಸಿಸಿಯಂ ಮತ್ತು ಗ್ಯಾಲಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಆಯ್ಕೆಗಳನ್ನು ನೋಡಿ. ಸರಿಯಾದ ಆಯ್ಕೆ ಸಿಸಿಯಂ ಮತ್ತು ಗ್ಯಾಲಿಯಂ. 31ನೇ ಪ್ರಶ್ನೆ, ಸೈಕ್ಲೋಹೆಕ್ಸೇನ್ನಿಂದ 6 ಹೈಡ್ರೋಜನ್ ತೆಗೆದರೆ ಸಿಗಬಹುದಾದ ಕಾರ್ಬನ್ ಸಂಯುಕ್ತ, ಸೈಕ್ಲೋಪ್ರೊಪೇನ್, ಸೈಕ್ಲೋಪೆಂಟೇನ್, ಟಾಲ್ವಿನ್, ಬೆಂಜಿನ್,
ಸರಿಯಾದ ಆಯ್ಕೆ ಏನಾಗುತ್ತೆ ಅಂದರೆ ಬೆಂಜೀನ್. 32nd ಪ್ರಶ್ನೆ, ಕೆಳಗಿನ ಯಾವುದು ಮೆಟಲಾಯ್ಡ್ ಧಾತು ಆಗಿದೆ? ಬೆರಿಲಿನಿಯಂ, ಸೋಡಿಯಂ, ಹೀಲಿಯಂ, ಸಿಲಿಕಾನ್. ಸರಿಯಾದ ಉತ್ತರ ಏನಾಗಿದೆ? ಸಿಲಿಕಾನ್. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಅನುಕೂಲ. ನಷ್ಟವಾದ ನೀರು ಮರುತುಂಬಲು, ಸಸ್ಯ ದೇಹ ತಂಪಾಗಿರಲು, ನೀರನ್ನು ನೀರಾವಿಯ ರೂಪದಲ್ಲಿ ಹೊರಹಾಕುವುದು ಮೇಲಿನ ಎಲ್ಲವೂ. 33nd ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಿ. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಅನುಕೂಲ ಏನು ಅಂದರೆ ಮೇಲಿನ ಎಲ್ಲವೂ, ಇವು ಮೂರು ಆಗ್ತಾವ. ಇನ್ನು 34nd ಪ್ರಶ್ನೆ ನೋಡಿ, ಚಿತ್ರದಲ್ಲಿ ಎ ಮತ್ತು ಬಿ ಭಾಗಗಳು ಕ್ರಮವಾಗಿ ನೋಡಿ, ಚಿತ್ರವನ್ನು ನೋಡಿಕೊಳ್ಳಿ. ಇದು ಎ ಭಾಗ ಆಗಿದೆ, ಇದು ಬಿ ಭಾಗ ಆಗಿದೆ. ಇದರ ಆಯ್ಕೆಗಳನ್ನು ಕೆಳಗಡೆ ನೋಡಿಕೊಂಡು ಉತ್ತರಿಸಿ. ಏನಾಗುತ್ತೆ ಇದಕ್ಕೆ ಅಂತಂದರೆ, ಕೋಶಕಾಯ ಮತ್ತು ಡೆಂಡ್ರೈಟ್ ಆಗುತ್ತೆ. 35nd ಪ್ರಶ್ನೆ, ಪರಕೀಯ ಪರಾಗಸ್ಪರ್ಶಕ್ಕೆ ಕಾರಣವಾದ ವಾಹಕಗಳು ಗಾಳಿ, ಕೀಟ, ಪಕ್ಷಿ, ಮೇಲಿನ ಎಲ್ಲವು. ಪರಕೀಯ ಪರಾಗಸ್ಪರ್ಶಕ್ಕೆ ಕಾರಣವಾದ ವಾಹಕಗಳು, ಇದಕ್ಕಿರುವ ಸರಿಯಾದ ಉತ್ತರ ಸಿಂಪಲ್ ಆಗಿದೆ, ಇದು ಮೇಲಿನ ಎಲ್ಲವು. ಗಾಳಿ ಮೂಲಕನೂ, ರಕ್ತದ ಕೀಟದ ಮೂಲಕ, ಪಕ್ಷಿಯ ಮೂಲಕವೂ ಸಹ ಪರಾಗಸ್ಪರ್ಶಕ್ಕೆ ಕಾರಣವಾದ ವಾಹಕಗಳಾಗಿವೆ. 36nd ಪ್ರಶ್ನೆ, ಮೆಂಡೆಲರ ಏಕತಳೀಕರಣ ಪ್ರಯೋಗದಲ್ಲಿ ಜೀವನಮೂನೆ ಅನುಪಾತ 3:1, 1:3, 1:2:1, 9:3:3:1. ಇದಕ್ಕಿರುವ ಸರಿಯಾದ ಉತ್ತರ C:1:2:1. 37nd ಪ್ರಶ್ನೆ, ಡಯಾಪ್ಟರ್ನಲ್ಲಿ ಮಸೂರದ ಸಂಗಮ ದೂರ ಎಷ್ಟಿರುತ್ತದೆ? 1 ಮೀಟರ್, 2 ಮೀಟರ್, 3 ಮೀಟರ್, 4 ಮೀಟರ್. ಡಯಾಪ್ಟರ್ನಲ್ಲಿ ಮಸೂರದ ಸಂಗಮ ದೂರ, ಇದಕ್ಕಿರುವ ಸರಿಯಾದ ಉತ್ತರ 1 ಮೀಟರ್ ಆಗಿದೆ. ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ಕೂಲಂ, ವ್ಯಾಟ್, ರೋಧ. ಆಯ್ಕೆಗಳನ್ನು ನೋಡಿ, ಸರಿಯಾದ ಉತ್ತರ ಕೂಲಂ ಆಗಿದೆ. 39nd ಪ್ರಶ್ನೆ, ಏಕರೂಪ ಕಾಂತಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳು ಯಾವಾಗಲೂ ಸಮಾಂತರವಾಗಿರುತ್ತವೆ, ಕೇಂದ್ರೀಕರಣ ಹೊಂದಿರುತ್ತವೆ, ವಿಕೇಂದ್ರೀಕರಣ ಹೊಂದಿರುತ್ತವೆ, ಯಾದೃಚ್ಛಿಕವಾಗಿರುತ್ತವೆ. ಪ್ರಶ್ನೆಯನ್ನು ನೋಡಿ ಇದಕ್ಕೆ ಉತ್ತರಿಸಿ. ಸರಿಯಾದ ಉತ್ತರ ಸಮಾಂತರವಾಗಿರುತ್ತವೆ. 40nd ಪ್ರಶ್ನೆ, ಕೊನೆಯ ಪ್ರಶ್ನೆ, ಜೈವಿಕ ಅನಿಲ ಉತ್ಪಾದನೆಯ ಮೂಲ ಸಸ್ಯ ಪ್ರಾಣಿಜನ್ಯ, ಎರೆಹುಳು ತ್ಯಾಜ್ಯ, ವಿಕಿರಣ ತ್ಯಾಜ್ಯ, ಮೇಲಿನ ಎಲ್ಲವೂ. ಜೈವಿಕ ಅನಿಲ ಉತ್ಪಾದನೆಯ ಮೂಲ. ಆಯ್ಕೆಗಳನ್ನು ನೋಡಿ, ಸರಿಯಾದ ಉತ್ತರ ಸಸ್ಯ ಪ್ರಾಣಿ ತ್ಯಾಜ್ಯ ಆಗುತ್ತೆ. ಮಕ್ಕಳ, ಇಲ್ಲಿಯವರೆಗೂ ನಾವು 40 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ನಾಳೆ ದಿನ ಮತ್ತಷ್ಟು 40 ಪ್ರಶ್ನೆಯ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಮತ್ತು ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಯಾಕಂತಂದರೆ ಅವರಿಗೂ ಸಹ ಯೂಸ್ ಆಗಲಿ, ಅವರೂ ಸಹ ಎಕ್ಸಾಮ್ನಲ್ಲಿ 40ಕ್ಕೆ 40 ಅಂಕಗಳ ಪಡೀಲಿ ಅನ್ನುವ ಒಂದು ಆಸೆ. ಎಲ್ಲರೂ ಈ ವಿಡಿಯೋಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ, ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ. ಯಾರು ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇನ್ನಷ್ಟು ವಿಡಿಯೋಗಳನ್ನು ನಾನು ಮಾಡುತ್ತಿದ್ದು ತಮಗೆ ತಾವು ಮೊದಲೇ ಆ ವಿಡಿಯೋ ನೋಡಬೇಕು ಅಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ತಾವೇ ಮೊದಲು ಈ ವಿಡಿಯೋವನ್ನು ನೋಡಬಹುದು.